ಆಗಿರುವುದು. ತುಂಬಿದ ಫಲಪುಷ್ಪಗಳಿಂದ ಕೂಡಿದ ಈ ಪ್ರದೇಶವು ತಂಪಾದ ಬಂಗಾಳಿಯಿಂದ ನಮ್ಮ ಮನದ ಕ್ಲೇಶವನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವಿದು. ಅಲ್ಲದೆ ಹಂಸತೋಲಿಕ ಕಲ್ಪಗಳಿಂದಲೂ ಮೃಷ್ಟಾನ್ನ ಭೋಜನಗಳಿಂದಲೂ ಅನೇಕ ದಾಸ ದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಆನಂದವಾಗಿ ಕಾಲವನ್ನು ಕಳೆಯಬೇಕಾಗಿದ್ದ ನಿನ್ನನ್ನು ಈ ಪ್ರಕೃತಿ ಕಾರಣಕ್ಕೆ ಕರೆತನಲ್ಲ ಎಂಬ ಬೇಸರ ಉಂಟೆ ಸೀತಾ? ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅತಿಶಯವಾದ ಭಾಗ್ಯವು ನನ್ನ ಬಾಳಿನಲ್ಲಿ ಬೇರೆ ಉಂಟೆ. ಪದೇ ಪದೇ ಮಾತನಾಡಿ ನನ್ನ ಮನಸ್ಸನ್ನು ಮೋಹಿಸುತ್ತಾ ಸೀತಾ ಆ ನಾಡಿಗೆ ಈ ಕಾಡೆ ಮನಸ್ಸಿಗೆ ಎಷ್ಟೊಂದು ಸಂತೋಷವನ್ನ ನೆಮ್ಮದಿ
ನಿನ್ನ ಮಾತು ಸತ್ಯ. ಜಾನಕಿ ಡಬಲ್ ಸಿಂಹ, ಜಾನಕಿ ನಾವು 14 ವರ್ಷಗಳ ಕಾಲ ಅರಣ್ಯವಾಸವನ್ನು ಇಲ್ಲಿಯೇ ಇದ್ದು ಆನಂದವಾಗಿ ಕಾಲ ಕಳೆಯುವುದಲ್ಲದೆ ಅಲ್ಲದೆ ನೋಡಿದೆಯ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ಮನೋಹರವಾಗಿ ಇರು. ಸಮೀಪದಲ್ಲೆಲ್ಲೋ ನರ ವಾಸನೆ ಬರುತ್ತಿರುವುದಲ್ಲ. ನನ್ನ ನಾಚಿಕೆಯನ್ನು ಮೋಸವಾಗಿಲ್ಲ, ಎಲ್ಲಾರು ಇರೋರು ಓರ್ವ ಪುರುಷ ಮತ್ತೊರು ಸ್ತ್ರೀ ಇಬ್ಬರು ಹಾಗೆ ಹಿಡಿದ್ರ ಮೊದಲು ಆ ಶಿರಸ್ತ್ರಗಳೇ ಒಂದೇ ಬಾರಿಗೆ ಅವಕಾಶ ಮಾಡಿಕೊಳ್ಳು. ಈಗ ಕೆಲಸ ಕೆಟ್ಟಾಯ್ತಲ್ಲ, ಎಷ್ಟೊಂದು ಸುಂದರನಾಗಿರ್ಬೋದು, ಇಂತಹ ಸುರಸುಂದರಾಂಗನನ್ನು ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ ಈ ನಮ್ಮ ದಂಡಕರ್ಣದಲ್ಲಿ ಆಗಲಿ ನೋಡಿ ಅಲ್ಲೆಲ್ಲ ಏನಾದ್ರೂ ಆಗಲಿ ಇವನನ್ನು ಮಾತ್ರ ಬಿಡಬಾರ್ದು.
ನೋಡುತ್ತಾನೆ. ಪಕ್ಕದಲ್ಲಿ ಸುಂದರವಾದ ಯುವತಿಯಾಗ ನನ್ನನ್ನಾದರೂ ಏಕೆ ನೋಡಿಯಾನೋ? ಇರಲಿ ಇರಲಿ, ನನ್ನ ಕಾರ್ಯವಾಗಬೇಕಲ್ಲ, ನಾನೇ ಆತನನ್ನು ಮಾತನಾಡಿಸುತ್ತೇನೆ. ಪ್ರಿಯಾ ಪ್ರಾಣೇಶ್ವರ. ಯಾರಮ್ಮ ನೀನು? ಅಮ್ಮ ಅಮ್ಮ ಎಂದು ಹೇಳಿಬಿಟ್ಟಿಯಾ? ಈಗಲೇ ಖಂಡರಾಗಿ ಹೋಗಿಬಿಟ್ಟೆ ನಾನು. ನಾನಿನ ಕಣ್ಣಿಗೆ ಅಮ್ಮನ ಹಾಗೆ ಕಾಣುತ್ತೇನೆ. ಮತ್ತೇನನ್ನ ಬೇಕು? ಪ್ರಿಯೆ ಪ್ರಾಣೇಶ್ವರಿ ಪ್ರಾಣಕಾಂತಿ ಮನೋವಲಭೆ ಎಂದು ಕರಿಬಾರದೆ? ಪ್ರಿಯೆ ಪ್ರಾಣಕಾಂತಿ ಅಯ್ಯಯ್ಯೋ ಮನೋಹರೆ ಆಹಾ ಕೇಳಲು ಎಷ್ಟು ಸುಂದರವಾಗಿ ಎನಿಸಿಕೊಳ್ಳುವಳು ನನ್ನ ಪಕ್ಕದಲ್ಲಿರುವ. ಅದು ಸರಿ, ನೀನು ಯಾರು? ಇಲ್ಲಿಗೆ ಏಕೆ ಬಂದೆ? ಮುಗಿಸುತ್ತೀಯೋ ಹಾಗೆ ಮುಂದೆ ಬರುತ್ತೀಯೋ. ಸಾಕು ಬಾರೆ ಎದ್ದು. ಹಾಗೆ ಅದು ಸರಿ, ಇಲ್ಲಿಗೆ ಏಕೆ ಬಂದೆ? ನಾನು ಏಕೆ ಬಂದೆ ಎಂದು ಹೇಳಬೇಕೆ? ನಿನಗಾಗಿ ಬಂದೆ ಸುಂದರಿ. ನಾನೇ ಆದ್ದರಿಂದ ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ಒಂದು ಕೆಲಸವನ್ನು ಮಾಡು. ಏನು ಹೇಳು? ನೀನು ಹೇಳಿದಂತೆ ಮಾಡುತ್ತೇನೆ. ಪಕ್ಕದ ಪಾರ್ಶ್ವದಲ್ಲಿ. ಯಾವ ಪಾರ್ಶ್ವದಲ್ಲಿ? ಪಕ್ಕದ ಪಾರ್ಶ್ವದಲ್ಲಿ ನನ್ನ ಸಹೋದರರು ಇರುವ ನೀನು ಅಲ್ಲಿಗೆ ಹೋಗು, ನಿನ್ನ ಆಸೆಯು ನೆರವೇರುವುದು. ಪಕ್ಕದ ಪಾರ್ಶ್ವದಲ್ಲಿ ಇಲ್ಲ. ಹೌದು, ಆ ಕಡೆಯೋ? ಎಲ್ಲಾ ಕಡೆ ಇರುವನು. ಎಲ್ಲಾ ಕಡೆ ಇರುವನೇ? ಹೌದು. ಅಲ್ಲದೆ ಆತನು ನನಗಿಂತನೂ ಲಕ್ಷಣವಾಗಿರುವನು. ಆದ್ರಿಂದ ಅವನನ್ನು ಲಕ್ಷ್ಮಣ ಎಂದು ಕರೆಯುವನು. ಹಾಗಾದ್ರೂ ನಿನ್ನಿಂದ ಸಾಧ್ಯವಾಗುವುದಿಲ್ಲ. ಇಲ್ಲ, ನಾನು ಏಕಪತಿ ಲಪಿಸ್ತೇನೆ. ಇಲ್ಲ ಇಲ್ಲ ನಿನ್ನ ಬಳಿ ಇಲ್ಲ. ಇಲ್ಲವಮ್ಮ, ನಾನು ಏಕಪತಿ ಲಪಿಸ್ತೇನೆ. ಅದೇ ಇಲ್ಲ ಆಗೋದಿಲ್ಲ ಎಂದು ಹೇಳುತ್ತಿರುವೆ. ಇಲ್ಲವಮ್ಮ, ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿದ್ದೇನೆ. ಅಯ್ಯೋ, ನನ್ನನ್ನು ವಾಯು ಸಾಕ್ಷಿಯಾಗಿ ಕೈದಿಯಾ? ಯಾರು ಬೇಡಂದ್ರು? ಯಾರಾದ್ರೂ ವಾಯು ಸಾಕ್ಷಿಯಾಗಿ ಮದುವೆ ಆಗಲು ಸಾಧ್ಯವೇ? ನಮ್ಮ ನಮ್ಮ ಪದ್ಧತಿಯಲ್ಲಿ ನಾವು ಹಾಗೆ ವಿವಾಹವಾಗಬೇಕು. ಸುಂದರಿ, ನಿನಗೆ ಲಗ್ನವಾಗುವೇನೆ? ಮತ್ತೆ ನಾನು ಹೇಳಿದಂತೆ ಬೇಗ ಆತನಲ್ಲಿಗೆ ಹೋಗು. ಹಾಗೆ ಆಗಲಿ, ಈಗಲೇ ಹೀಗೆ ಹೋಗುತ್ತೇನೆ. ಒಂದು ವೇಳೆ ಆತನಿಂದ ನನ್ನ ಕಾರ್ಯ ಸಾಧ್ಯವಾಗದೆ ಹೋದ್ರೆ ಪುನಃ ನಾನು ಇಲ್ಲಿಗೆ ಬರುತ್ತೇನೆ. ಇಲ್ಲವಮ್ಮ, ಬೇಗ ಹೋಗು, ನಿನ್ನ ಆಸೆಯು ನೆರವೇರುವುದು. ಅದನ್ನೇ ಹೇಳ್ತೇವೆ. ಹಾಗಾದ್ರೆ ನಾನು ಇನ್ನು ಹೋಗಲೇ? ಹೋಗಿ ಬಾ. ಹಾಗೆ ಆಗಲಿ. ಪ್ರಿಯಾ ಪ್ರಾಣೇಶ್ವರ.